ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ತಕ್ಷಣ ಪೇಸ್ಟ್ ಮಾಡ್ತಿರೋ ಬಿಡ್ತಿರೋ ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಗ್ಗೆ ಸಾಯಂಕಾಲ ಮತ್ತು ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ಕೆ ಉತ್ಸಾಹ ಇರ್ತದೆ ಮುಂದಿನ ಕ್ಷೇತ್ರಗೂಡು ಇಲ್ಲಿ ಎ ಟಿ ರಾಮಸ್ವಾಮಿ ಅವರು ಜೆ ಡಿ ಎಸ್ ಇಂದ ಎಮ್ ಎಲ್ ಎ ಯಾಕೋ ಚುನಾವಣೆಯಿಂದ ಹಿಂದೆ ಸರಿತೀನಿ ಅಂತಿದ್ದವರು ಕೊನೆ ಕ್ಷಣದಲ್ಲಿ ಏನೋ ಮನವೊಲಿಸೋರೋ ನಾನು ಈ ಥರ ಅಂತ ರೆಡಿ ಆಗೋರೆ ಸಾಕಷ್ಟು ಕಡೆ ಸಭೆ ಸಮಾರಂಭ ಮಾಡ್ತಾವ್ರೆ ಎ ಟಿ ರಾಮಸ್ವಾಮಿ ಮತ್ತೊಂದು ಕಡೆ ಬಿ ಜೆ ಪಿಯಿಂದ ಯೋಗ ರಮೇಶ್ ಹಾಗೆ ಕಾಂಗ್ರೆಸ್ನಲ್ಲಿ ಶ್ರೀಧರಗೌಡ ಕೃಷ್ಣೇಗೌಡ ಇಬ್ಬರು ಮಧ್ಯೆ ಸಾಕಟ್ ಪೈಪೋಟಿ ಮತ್ತೊಂದು ಕಡೆ ಎ ಮಂಜು ಈಗ ಎ ಮಂಜುಗೆ ಕಾಂಗ್ರೆಸ್ಸು ಟಿಕೆಟ್ ಓಕೆ ಜೆ ಡಿ ಎಸ್ ಟಿಕೆಟ್ ಆದರೂ ಓಕೆ ಅನ್ನೋ ಲೆಕ್ಕಾಚಾರ ಯಾಕೆ ಅಂದರೆ ಎ ಟಿ ರಾಮಸ್ವಾಮಿಗೆ ಜನ ವಿರೋಧ ವ್ಯಕ್ತಪಡಿಸ್ತಾವೆ

ಮೇಲೆ ಹೇ ಮಂಜು ಸ್ಟ್ರಾಂಗ್ ಲೀಡರ್ ಹೌದು ನಿಜ ಹೇ ಮಂಜು ಲೀಡರ್ ಅಲ್ಲ ಅಂತಲ್ಲ ಆದ್ರೆ ಹೇ ಮಂಜು ಆ ದೇವೇಗೌಡರು ಫ್ಯಾಮಿಲಿ ವಿರುದ್ಧದ ಸಿಟ್ಟಲ್ಲಿ ಬಿಜೆಪಿಗೆ ಹೋಗಿ ಸೇರ್ಕೊಂಡು ಚುನಾವಣೆ ಸೋತರು ಅವತ್ತು ಇವತ್ತು ಪೌರುಷ ತೋರುವಂತ ಪ್ರೀತಮ್ ಅವ ಸವಾಲ್ ಹಾಕ್ಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ ಗೆದ್ನೋಡು ಹಾಸನ ಲೋಕಸಭೆಯಲ್ಲಿ ಅಂತ ನಿಜ ಅವತ್ತು ಹೋಗಿ ಅಲ್ಲಿ ಅತ್ಲ ಕಡೆ ಗಣಸೀಶ್ವರಾಮ್ ಅವ್ರೆಲ್ಲಾರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಚುನಾವಣೆ ಮಾಡಿದ್ರೆ ಮಂಡ್ಯ ತುಂಪು ರಿಸಲ್ಟ್ ಆಗಿರೋದು ಇವತ್ತು ರೇವಣ್ಣ ಅಪೋಸಿಟ್ ಕಮಾನ್ ರೇವಣ್ಣ ಅನ್ನೋದನ್ನ ಅವತ್ತು ತೋರಿಸಬೇಕಾಗಿತ್ತು ಅವತ್ತು ನಿಜವಾದ ಅವಕಾಶ ಇತ್ತು ಪ್ರೀತಮ್ ಗೌಡ್ರಿಗೆ ಮಾಡಕ್ ಚುನಾವಣೆ ಮಾಡಕ್ಕೆ ನಿಜವಾಗ್ಲೂ ಅವಕಾಶ ಇತ್ತು ಆದ್ರೆ ಅವತ್ ಚೆಲ್ಬಿಟ್ರು ಇಲ್ಲಿ ನಾನು ಹೇಮಂಜು ಅವತ್ ಸೋತ ಪಾಪ ಹೇಮಂಜು ದೇವೇಗೌಡರು ಅವತ್ತೇನೋ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಆಗಿಲ್ಲ ಅಂದ್ರೆ ಹೇಮಂಜು ಪಾಪ ಕಾಂಗ್ರೆಸ್ ಅಲ್ಲಿ ಉಳ್ಕೊಂಡಿರೋರು ಆ ಸಿಟ್ಟಲ್ಲಿ ಹೋದ್ರಷ್ಟೇ ಆ ಸಿಟ್ಟಲ್ಲಿ ಹೇಮಂಜು ಅವತ್ತು ಇದೇ ನಿಮ್ಮ ಯಾರು ಗೋಪಾಲ ಸ್ವಾಮಿ ಎಂ ಎಲ್ ಸಿ ಗೆಲ್ಸ್ಕೊಂಡಿರ್ಲ್ವಾ ಪಟಲ ಶಿವರಾಮ್ ಅಪೋಸಿಟ್ ಹೌದು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಆ ಜೆಡಿಎಸ್ ಕ್ಯಾಂಡಿಡೇಟ್ ವಿರುದ್ಧ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೋಪಾಲ ಸ್ವಾಮಿ ಗೆಲ್ಸ್ಕೊಂಡಿಲ್ವಾ ಮಂಜು ತಾಕತ್ತಾಗಿರೋ ಆದ್ರೆ ಆ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅವ್ರು ಗಿಡಿಸ್ಲಿಲ್ಲ ಆಗ ಹೋದ್ರು ಅಚ್ ಗೆದ್ದು ಸವಾಸ ಗುರು ನಮ್ಮ ಶತ್ರುಗಳ ಜೊತೆ ಹೋಗೋರೆ ಅಂತ ಹಿಂಗೇಳ ಅಂತ ಏ ಮಂಜು ಆದ್ರೆ ಸಾಧ್ಯ ಡಿ ಜೆಡಿಎಸ್ ನೋಡೋಣ ಅಂತ ಕೊನ್ ಕೈ ನೋಡೋಣ ಹೌದು ಯಾಕಂದ್ರೆ ಕಾಂಗ್ರೆಸ್ ಅವ್ರ ಹತ್ರ ಸೇರಿಸ್ತಾ ಇಲ್ಲ ರೇವಣ್ಣ ಪ್ರಜ್ವಲ್ಗೆ ರಾಮಸ್ವಾಮಿ ಹ್ಮ್ ಕುಮಾರಸ್ವಾಮಿ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಎ ಮಂಜು ಬಂದ್ರೆ ಕ್ಲಿಯರ್ ಕಟ್ ಫಸ್ಟ್ ಪ್ರಿಫರೆನ್ಸ್ ಮಂಜು ಅಂತ ಕುಮಾರಸ್ವಾಮಿ ಅಲ್ಲಿ ಎರಡು ಹೈಕಮಾಂಡ್ ಎರಡು ಜನತಾ ದಳ ರೇವಣ್ಣ ಜನತಾದಳ ಕುಮಾರ ಆ ಎರಡು ಹೈಕಮಾಂಡ್ ಗಳಲ್ಲಿ ಒಪ್ಪಿಗೆ ಆಗ್ಬೇಕು ಹಾಸನ ವಿಚಾರಕ್ಕೆ ಬಂದ್ ಹೊರಗಡೆ ಹೋಕೆ ಕುಮಾರಸ್ವಾಮಿ ಕೇರ್ ಮಾಡಲ್ಲ ಅದು ನಮ್ಮ ಬ್ರದರ್ ಗಿರ್ಲಿ ಅಂತ ಒಂದಷ್ಟು ಬಿಟ್ಕೊಟ್ಟರು ಅವರು ಆ ಎಂಟ್ರದ ಮಾಡ್ಲಿ ಇಡೀ ರಾಜ್ಯ ನಾನ್ ನೋಡ್ಕೋತಾ ಇದೀನಿ ಒಂದಾರ ಬಿಡ ಅಂತ ಬಿಟ್ಕೊಟ್ಟಿದ್ದಾರೆ ಜನತಾದಳ ಕುಮಾರಣ್ಣ ಇಡೀ ರಾಜ್ಯಕ್ಕೆ ಜನತಾದಳ ರೇವಣ್ಣ ಆಸನಕ್ಕೆ ಅವರ ಡಿಸಿಷನ್ ಫ್ಯಾಕ್ಟ್ ಅಲ್ಲೂ ಕೈ ಹಾಕ್ಬಿಟ್ರೆ ಬೇಜಾರಾಗ್ತಾರೆ ಅಂತ ಒಂದು ಸ್ವಲ್ಪ ವೈಟಿಂಗ್ ಅಷ್ಟೇ ಹೌದು ಶಿವಲಿಂಗೇಗೌಡರದ್ದು ತಡೆದಿದ್ದೆ ಇದೇ ರೇವಣ್ಣ ಅವರು ದತ್ತೊಂದು ತಡೆದಿದ್ದ ಇದೇ ಹಿಂಗೆ ಸಾಗ ನೋಡ್ಬೇಕು ಕರ್ಕಲ್ಗೂಡಲ್ಲಿ ಶ್ರೀಧರ್ ಗೌಡ ಮತ್ತೆ ಕೃಷ್ಣೇಗೌಡ ಏ ಮಂಜು ಏ ಮಂಜು ಅಷ್ಟೇ ನಾನ್ ಚುನಾವಣೆ ನಿಲ್ತೀನಿ ಗೆಲ್ತೀನಿ ಎಮ್ ಎಲ್ ಎಷ್ಟೇ ಹೌದು ಅಂತ ಒಂದು ಡಿಸಿಷನ್ ಬೇಗ ಬರಬೇಕು ಯೋಗ ರಮೇಶ್ ಬಿಜೆಪಿಯಿಂದ ಬಿಜೆಪಿ ಇನ್ನು ಯಾರು ಹೋದ್ರು ಓಬೋದು ಹೇಳಕ್ಕಾಗಲ್ಲ ಸದ್ಯಕ್ಕೆ ಅಂಡ್ ಎಟಿ ರಾಮ ಸ್ವಾಮಿ ಜೆಡಿಎಸ್ ಅಂತ ಇದ್ ಮಾಡ್ತಾರೆ ಕೊಡ್ಬೋದ ರೇವಣ್ಣ ಅವ್ರ ಒತ್ತಡಕ್ಕೆ ಟಿಕೆಟ್ ಅವ್ರು ಕೊಡ್ಸ್ಬೋದೇನ ನಡೆಯುತ್ತೆ ಬಟ್ ಏನೇ ಆದ್ರೂ ಇಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಯಾಕಂದ್ರೆ ಎಲ್ಲ ಈ ಇಂಡು ದಂಡು ಎಲ್ಲ ಆಯ್ತಲ್ಲ ಕೃಷ್ಣೇಗೌಡ ಶ್ರೀಧರ್ ಗೌಡ ಮಂಜು ಹಿಂಗೆಲ್ಲ ಆಯ್ತಲ್ಲ ಯಾಕೆಂದ್ರೆ ಆಗ ಏ ಮಂಜುಕೂ ಪರವಾಗಿ ಬೇಕಾದ್ರೆ ಕೃಷ್ಣೇಗೌಡರು ಮಾಡ್ಬೋದಿಲ್ಲ ಶ್ರೀಧರ್ ಗೌಡ ಒಂದು ಪ್ರಶ್ನೆ ಕಡೆ ಕಾಂಗ್ರೆಸ್ ಸಿದ್ದರಾಮಯ್ಯ ಫೇವರ್ ಕೃಷ್ಣೇಗೌಡರು ಕೊಟ್ಬಿಟ್ರು ಆ ಕಡೆ ಎ ಟಿ ರಾಮಸ್ವಾಮಿ ಕೊಟ್ಬಿಟ್ರು ಜೆಡಿಎಸ್ ಮಂಜು ಇಂಡಿಪೆಂಡೆಂಟ್ ನಿಂತ್ಪುಟ್ರೆ ಹಿಂಗೆ ನಿಂತ ಸನ್ನಿವೇಶ ಇಲ್ಲ ಅನ್ನಂಗಿಲ್ಲ ಆಪ್ ಇಂದ ನಿಂ ಬಿ ಎಸ್ ಪಿತ್ಕಬಹುದು ಎಸ್ ಪಿ ಇಂದ ನಿಂತ್ಕಬಹುದು ನಿಂತ್ಕೊಳ್ಳೇನಂತೆ ಅಲ್ಲ ಅವಾಗ ಈಗ ಏ ಮಂಜು ಅರ್ಕಲ್ಗೂಡಿಂದ ಬೆಂಗಳೂರು ವಿಧಾನಸೌಧ ಬರ್ತೀನಿ ಅಂತ ಫಿಕ್ಸ್ ಆಗವ್ರೆ ಗವರ್ಮೆಂಟ್ ಬಸ್ ಅಲ್ಲಿ ಬತ್ತಾರೋ ಬೆಂಜಲ್ ಬತ್ತರೋ ಆಡಿಲ್ ಬತ್ತರೋ ಹಂಗೆ ಚಿನ್ನಕ್ಕೆ ಅಷ್ಟೇ ಅಷ್ಟೇ ಯಾವ್ದೋ ಪಾರ್ಟಿ ಚಿಹ್ನೆ ಆದ್ರೆ ಒಂದಷ್ಟು ವೋಟ್ ಫಿಕ್ಸ್ ಅಲ್ಲ ಅಂತ ಪ್ರತಿ ಹಳ್ಳಿನಲ್ಲೂ ಪ್ರತಿ ಬೂತ್ ಅಲ್ಲೂ ವರ್ಕ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ಇದೆ ಎಂ ಎಲ್ ಎರೂ ಜೆ ಡಿ ಎಸ್ ಕಾರ್ಯಕರ್ತರ ಒಡಕಿದೆ ಕಾಂಗ್ರೆಸ್ ನಲ್ಲಿ ಇಷ್ಟು ವರ್ಷ ಆಳ್ವಿಕೆ ಮಾಡಿದ ಎ ಮಂಜು ಹೌದು ಕೃಷ್ಣೇಗೌಡ್ರು ಅಲ್ಲ ಶ್ರೀಧರ್ ಗೌಡ್ರು ಅಲ್ಲ ಆದ್ರೆ ಎ ಮಂಜು ಈ ಅವಸರದ ರಾಜಕಾರಣ ಒಂದ್ ಸ್ವಲ್ಪ ಅವ್ರಿಗೆ ಮುಳುಗಾಯ್ತ ಅಷ್ಟೇ ಅನ್ನೋದ್ ಬಿಟ್ರೆ ಆಗ ನೋಡಿದ್ರೆ ಸೆಟ್ಟಿಂಗ್ ಎಲ್ಲ ಎ ಟಿ ರಾಮಸ್ವಾಮಿಗೆ ಜೆಡಿಎಸ್ ಪಲ್ಟಾ ಇದಾರೆ ಹೌದು ಆದ್ರೆ ಏ ಮಂಜು ಗಂಗಲ್ಲ ತಾಳಪ್ಪ ಮನುಷ್ಯ ಎಗಿನೇಶ್ ದೇವೇಗೌಡ್ರು ಟ್ರೆಂಡ್ ಏನಿದಿಲ್ಲ ಅದನ್ನ ವರ್ಕ್ಔಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಎ ಮಂಜು ಬಟ್ ಅದೇ ಹೇಳಿದಲ್ಲ ಇನ್ನು ಕಾಂಗ್ರೆಸ್ ನಿರೀಕ್ಷೆ ಫೈನಲ್ ಆಗದೆ ಇರೋ ಕಾರಣ ಎಗಿನೇಶ್ ಜೆಡಿಎಸ್ ಟ್ರೆಂಡ್ ಸೆಟ್ ಮಾಡ್ಕೊಂಡ್ರು ಉಳ್ದವರೆಲ್ಲ ಜೆಡಿಎಸ್ ಉಳಿದವರ ಅಂತಂದ್ರೆ ಉಳ್ದವ್ರೆ ಅದು ಬಿಜೆಪಿ ಆಗತ್ತ ಇಲ್ಲ ಅದು ಕಾಂಗ್ರೆಸ್ ವಿಂಗ್ ಹೌದು ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಲ್ ಗುಡಲ್ಲಿ ಮುನ್ನಡಿನ ಕಾಯ್ದುಕೊಂಡಿದೆ ಜನವರಿಯ ಕರ್ನಾಟಕ ಟಿವಿ ಟ್ರೆಂಡ್ ಅಲ್ಲಿ